25 ವರ್ಷಗಳ ಹಿಂದೆ ಅಂದರೆ 1994 ಡಿಸೆಂಬರ್ 1 ಕೊರಟಗೆರೆ ತಾಲೂಕಿನ ಕರಕಲಘಟ್ಟದ ಗ್ರಾಮದ ನಿವಾಸಿ ಫೇಮಸ್ ಸಿದ್ದ ಹನುಮಯ್ಯ, ಅದೇ ಗ್ರಾಮದ ನಿವಾಸಿ ಈರಮಲ್ಲಮ್ಮ ಎಂಬುವಳನ್ನು ಜಮೀನು ಬಳಿ ಅತ್ಯಾಚಾರ ನಡೆಸಿ ಆಕೆಯನ್ನು ಬರ್ಬರವಾಗಿ ಹತ್ಯೆ ಮಾಡಿ ಆಕೆಯ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ದೋಚಿಕೊಂಡು ಬಾಂಬೆಗೆ ಪರಾರಿಯಾಗಿದ್ದ ಪ್ರಕರಣ ಮುಚ್ಚಿ ಹೋಗಿತ್ತು. ಅಂತಹ ಪ್ರಕರಣಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೋನವಂಶಿ ಕೃಷ್ಣ ಅವರು ಮರುಜೀವ ನೀಡಿ ಆರೋಪಿಯನ್ನು ಬಂಧಿಸಿ 25 ವರ್ಷಗಳ ಹಿಂದೆ ನಡೆದ ಪ್ರಕರಣಕ್ಕೆ ಅಂತ್ಯ ಆಡಿದ್ದಾರೆ. ಕೊರಟಗೆರೆ ವೃತ್ತ ನಿರೀಕ್ಷಕರಾದ ನಾದಾಫ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದ ತಂಡ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ. 11 ಕೆಜಿ ಗಾಂಜಾ ವಶಪಡಿಸಿಕೊಂಡು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಉಳಿದವರ ಬಂಧನಕ್ಕೆ ಬಲೆ ಬೀಸಿದ ವಿಶೇಷ ತಂಡ ಪೊಲೀಸರ ಸಮಯ ಪ್ರಜ್ಞೆಗೆ ಎಸ್ಪಿ ಕೋನವಂಶಿ ಕೃಷ್ಣ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪಾಕ್ ಪರ ಘೋಷಣೆ ಪ್ರಕರಣವನ್ನು ಮ್ಯಾಜಿಸ್ಟ್ರೇಟ್ ಆದೇಶದ ಮೇರೆಗೆ ಪ್ರಕರಣವನ್ನು ಇದೀಗ ಹುಬ್ಬಳ್ಳಿ ಗ್ರಾಮೀಣ ಠಾಣೆಗೆ ವರ್ಗಾಯಿಸಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತ ಆರ್ ದಿಲೀಪ್ ತಿಳಿಸಿದ್ದಾರೆ. ಜೊತೆಗೆ ಪಾಕ್ ಪರ ಘೋಷಣೆ ಕೂಗಿ ಬಂಧಿತರಾಗಿರುವ ಆರೋಪಿಗಳಾದ ಅಮೀರ್ ಬಾಸಿತ್ ತಾಲಿಬ್ ಕುಟುಂಬಸ್ಥರು ಹುಬ್ಬಳ್ಳಿಯ ಕಮಿಷನರ್ ಕಚೇರಿಗೆ ಬಂದು ಪೊಲೀಸರ ಬಳಿ ಮಾಹಿತಿ ಪಡೆಯುತ್ತಿದ್ದಾರೆ. ಕೊಪ್ಪದ ಸಹಕಾರ ಸಾರಿಗೆ ನೌಕರರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ 3 ದಿನಕ್ಕೆ ಮುನ್ನುಗ್ಗಿದ್ದು ಇಂದು ಗೌರಿಗದ್ದೆಯ ಅವಧೂತ ಶ್ರೀ ವಿನಯ ಗುರುಜಿ ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುಜಾತ ಕೃಷ್ಣಮೂರ್ತಿ ಭೇಟಿ ನೀಡಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದರು. ತಾಲೂಕಿನ ಹಳೆ ಬೂದನೂರು ಗ್ರಾಮದಲ್ಲಿ ಶಿವರಾತ್ರಿ ಮುನ್ನ ಸೋಮವಾರದಂದು ಆಚರಿಸುವ ನಾಗರಪಂಚಮಿ ಹಬ್ಬವನ್ನು ಶ್ರದ್ಧಾಭಕ್ತಿಗಳಿಂದ ಗ್ರಾಮಸ್ಥರು ಆಚರಿಸಿದರು. ಫೆರಾರಿ, ಆಡಿ, ಜಾಗ್ವಾರ್, ಲ್ಯಾಂಬೋರ್ಗಿನಿ, ಬುಗಾಟಾ, ಫಾರ್ಸ್, ಆಸ್ಟಿನ್, ಮಾರ್ಟಿನ್, ಮರ್ಸಿಡಿಸ್ ಸೇರಿದಂತೆ ದೇಶಿ ವಿದೇಶಿ ವಿವಿಧ ಕಂಪನಿಗಳ ಕೋಟ್ಯಾಂತರ ರು ಮೌಲ್ಯದ ಕಾರುಗಳು ಚಿಕ್ಕಮಗಳೂರಿನ ಕಾಫಿ ನಾಡಿನಲ್ಲಿ ಕಾಣಿಸಿಕೊಂಡವು. ಹಿರೇಮಗಳೂರು ಮುಖಾಂತರ ನಗರ ಪ್ರದೇಶದ ಬಣ್ಣ ಬಣ್ಣದ ಕಾರುಗಳನ್ನು ನೋಡಲು ಜನರು ಮುಗಿಬಿದ್ದರು. ತಮ್ಮ ಮೊಬೈಲ್ಗಳಲ್ಲಿ ಚಂದ ಚಂದದ ಕಾರುಗಳ ಫೋಟೋ ವಿಡಿಯೋಗಳನ್ನು ತೆಗೆದುಕೊಂಡು ಖುಷಿಪಟ್ಟರು. ರಿಕ್ಷಾ ಪಲ್ಟಿ, 2 ಮಹಿಳೆಯರ ಸಾವು. ಬೆಳ್ತಂಗಡಿಯ ಇಲ್ಲಿನ ಇಂದಬೆಟ್ಟು ಪಂಚಾಯತ್ ವ್ಯಾಪ್ತಿಯ ಪಡಂಬಿಲ ಪಾಲೇದ ಬೆಟ್ಟು ಎಂಬಲ್ಲಿ ಆಪೆ ರಿಕ್ಷಾವೊಂದು ಸ್ಕಿಟ್ಟಾಗಿ ಕಮರಿಗೆ ಮಗುಚಿ ಬಿದ್ದ ಪರಿಣಾಮ 2 ಮಹಿಳೆಯರು ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ಘಟನೆಯಲ್ಲಿ ನಡಗ್ರಾಮದ ಕೊಲ್ಲೊಟ್ಟು ನಿವಾಸಿ 55 ಹಾಜಿರಾಬಿ ಹಾಗೂ ನಡಬೈಲು ದರ್ಕಾಸು ನಿವಾಸಿ 55 ಸಾಜಿದಾಬಿ ಮೃತಪಟ್ಟಿದ್ದಾರೆ. ಕೇಲಿ ಕಾಲೇಜಿನಲ್ಲಿ ಪಾಕಿಸ್ತಾನ ಪರ ಘೋಷಣೆ ಹಾಕಿದ ಕಾಶ್ಮೀರಿ ವಿದ್ಯಾರ್ಥಿಗಳ ಮರುಬಂಧನ ಪ್ರಕರಣದಿಂದ ಕೋರ್ಟ್ ಆವರಣ ರಣರಂಗವಾಗಿ ಮಾರ್ಪಟ್ಟಿತ್ತು. ಇದರ ನಡುವೆ ಪೊಲೀಸರ ನಡೆ ಹಾಗೂ ಕೇಲಿ ಸಂಸ್ಥೆಯ ನಡೆಯ ಬಗ್ಗೆ ಸಾಕಷ್ಟು ಗೊಂದಲ ಸೃಷ್ಟಿಯಾಯಿತು. ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರ ದಾಳಿಗೆ ಹುತಾತ್ಮರಾದ ಎಚ್ ಗುರು ಅವರ ಕುಟುಂಬಸ್ಥರನ್ನು ಇಂದು ಮದ್ದೂರು ತಾಲೂಕಿನ ಗುಡಿಗೇರಿಯಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಕುಟುಂಬಸ್ಥರೊಂದಿಗೆ ಮಾತನಾಡಿ ಸ್ಮಾರಕ ನಿರ್ಮಾಣ ಮಾಡಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಕಾರ್ಯಪಾಲಕ ಅಭಿಯಂತರರಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಸುಕ್ಕ ಸೂರಿ ನಿರ್ದೇಶನದ ಬಹು ನಿರೀಕ್ಷಿತ ಚಿತ್ರ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರ ಈ ವಾರ ರಿಲೀಸ್ ಆಗ್ತಿದೆ. ಧನಂಜಯ ನಟನೆಯ ಈ ಚಿತ್ರದಲ್ಲಿ ನಿವೇದಿತ ವಿಭಿನ್ನ ಪಾತ್ರದಲ್ಲಿ ನಟಿಸಿದ್ದಾರೆ. ವೀಕ್ಷಕರೇ, ನೀವಿನ್ನು ಈ ಸಂಜೆ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.